ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ನಾನು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿಯ ಸಮಗ್ರ ಸಮಸ್ತ ಮಹಾವಿದ್ಯಾಲಯಗಳ ಬಿ ಎ ಐದನೇ ಸೆಮಿಸ್ಟರ್ನೇ ಬೇಸಿಕ್ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಈ ಐದನೆಯ ಮತ್ತು ಕೊನೆಯ ವಿಡಿಯೋ ನಾಟಕಕ್ಕೆ ಸಂಬಂಧಪಟ್ಟದ್ದನ್ನು ನಾನು ಇದ್ದೇನೆ ಇದು ಸೆಷನ್ ಐವತ್ತೊಂಬತ್ತು ನನ್ನ ಹೆಸರು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರು ಈ ಒಂದು ನಾಟಕದ ಶೀರ್ಷಿಕೆ ಬೆಳವಣಿಗೆ ಮಲ್ಲ ಬೆಳವಣಿಗೆ ಮಲ್ಲಮ್ಮ ಇತ್ತು ಇದನ್ನು ಬರೆದಿರ್ತಕ್ಕಂತಹ ನಾಟಕಕಾರ ಆನಂದ ಕಂದ ಅಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ಬೆಟಗೇರಿ ಕೃಷ್ಣ ಶರ್ಮಾ ಅವರಿದ್ದರು ಈಗಾಗಲೇ ಈ ಹಿಂದಿನ ನಿವೇದಕದೊಳಗ ಒಂದು ಮತ್ತು ಎರಡನೇ ನಿವೇದಕದ ಒಂದು ಸಾರವನ್ನು ಕೂಡ ನಾವು ನೋಡಿಕೊಂಡಿದ್ದೀವಿ ಎರಡನೇ ಭಾಗದಲ್ಲಿ ಈಗಾಗಲೇ ಶಿವಾಜಿಯನ್ನು ವಿಜೃಂಭಣೆಯಿಂದ ತಮ್ಮ ಸಾಮ್ರಾಜ್ಯಕ್ಕೆ ಆಹ್ವಾನಿಸಬೇಕು ಅಂತೇಳಿ ಅಂದುಕೊಂಡಿರುವಂಥ ಸಂದರ್ಭದೊಳಗೆ ಶಿವಾಜಿ ಸೈನಿಕರು ಬೆಳವಡಿ ಸಂಸ್ಥಾನದ ಗೋವುಗಳನ್ನು ಎಲ್ಲ ಹೊಡೆದುಕೊಂಡು ಹೋಗಿದ್ದಲ್ಲದೆ ಮತ್ತು ಅಲ್ಲಿರ್ತಕ್ಕಂತಹ ಈ ಗೋಪಾಲಕರು ಗೊಲ್ಲರ ಕೈಕಾಲುಗಳನ್ನು ಮರೆದು ಹೆದರಿಸಿ ಬೆದರಿಸಿ ಗೋವುಗಳನ್ನು ಅಪಹರಿಸಿಕೊಂಡು ಹೋಗಿದ್ರು ಅನ್ನೋ ವಿಚಾರ ನೋಡಿದ್ವಿ ನಾವು ಈಗ ಅದರ ಮುಂದಿನ ಭಾಗ ನಾವು ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ ಈಗ ಏನಾಗ್ತದೆ ಅಂತಂದ್ರೆ ಒಂದು ಚಾಣಾಕ್ಷತ ನಡೆಯುತ್ತೆ ಈ ನಾಟಕದಲ್ಲಿ ಅದನ್ನು ಹಿನ್ನೆಲೆಯಾಗಿ ಮಾತ್ರ ಬಿಟ್ಟಿದ್ದನ್ನು ನೋಡ್ತೀವಿ ಈಗಾಗಲೇ ಕಾಮ್ ಥರ್ಡ್ ಸೆಮ್ನಲ್ಲಿ ಕೂಡ ಬೆಳವಡಿ ಮಲ್ಲಮ್ಮ ಎನ್ನುವಂಥ ಪಾಠನೂ ಕೂಡ ಇದೆ ಅದನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾವು ನೋಡುವುದಾದರೆ ಬೆಳವಡಿ ಮಲ್ಲಮ್ಮ ಮಲ್ಲಮ್ಮನ ಪತಿ ಈಶಪ್ರಭು ಅವರೊಂದಿಗೆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಸೋಲಾಗ್ತದ ಆವಾಗ ಈ ಒಂದು ಕ ಒಂದು ಈಶಪ್ರಭುವಿನ ಅಂತ್ಯವನ್ನು ಸಹಿಸಿಕೊಳ್ಳದೇ ಇರತಕ್ಕಂತಹ ಈ ಒಂದು ಮಲ್ಲಮ್ಮ ಏನಿದ್ಲು ಈಕೆ ಚಾಣಾಕ್ಷತನವನ್ನು ಉಪಯೋಗ ಮಾಡಿ ಲೋಕೂರು ದೇವಿಯ ದರ್ಶನ ನೀನು ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಶಿವಾಜಿಗೆ ತನ್ನ ಬಂಟನಿಂದ ಹೇಳಿ ಕಳಿಸಿದ್ಲು ಶಿವಾಜಿ ಮಹಾನ್ ದೈವಿ ಭಕ್ತ ಅವನು ದೇವಿ ದರ್ಶನಕ್ಕೆ ಹೋಗಲೇಬೇಕು ಅಂತ ಅಂದುಕೊಂಡು ಏಕಾಂಗಿಯಾಗಿ ಅವನು ಬಂದ ಮತ್ತು ಶಸ್ತ್ರಗಳು ಇರದೇ ಇರುವ ಸಂದರ್ಭದಲ್ಲಿ ಆಗ ಬೆಳವಡಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಸೈನ್ಯವನ್ನು ತೆಗೆದುಕೊಂಡು ಹೋಗಿರತಕ್ಕಂತಹ ಮಲ್ಲಮ್ಮ ಅವನನ್ನು ಸುತ್ತುವರೆದು ಅವನನ್ನು ಕೊಲ್ಲಬೇಕು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಆಗ ತನ್ನ ತಪ್ಪಿನ ಅರಿವು ಶಿವಾಜಿಗಾಯಿತು ಆಕೆಯ ತಾಯಿಯಂತೆ ಕಂಡ ಅನ್ನುವಂಥ ವಿಚಾರಗಳು ಕೂಡ ಆ ಪಾಠದಲ್ಲಿ ಇದ್ದು ಪ್ರಿಯ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ಅದರ ಮುಂದಿನ ಭಾಗ ಸ್ವಲ್ಪ ಹಿನ್ನೆಲೆಯಾಗಿ ನಿಮಗೆ ಹೇಳಬೇಕಾಯಿತು ಇಲ್ಲಿ ಏನಾಗ್ತದೆ ನೋಡಿ ಎರಡನೇ ಭಾಗದಲ್ಲಿ ಶಿವಾಜಿಯ ಸೈನಿಕರು ಗೋ ಗ್ರಹಣ ಮಾಡಿಕೊಂಡು ಹೋಗಿದ್ದರು ಅವರ ಮೇಲೆ ದಂಡೆತ್ತಿ ಹೋಗಬೇಕು ಅಂತ ತಿಳ್ಕೊಂಡು ಬೆಳವಡಿ ಸೈನ್ಯ ಜೈ ವೀರಭದ್ರ ಅಂತ ತಿಳ್ಕೊಂಡು ಘೋಷಣೆ ಕೂಗ್ತಾ ಹೋಗ್ತಾ ಇತ್ತು ಅದರ ಮುಂದಿನ ಭಾಗ ಏನಾಗುತ್ತೆ ಅನ್ನೋದನ್ನಾಗಿ ನಾವು ನೋಡ್ತಾ ಇದ್ದೀವಿ ಅಂದೇ ಸಾಯಂಕಾಲ ಯಾದವಾಡದಲ್ಲಿ ಬಿಟ್ಟ ಶಿವಾಜಿಯ ಬೀಡಿನಲ್ಲಿ ಸೋಲಿನ ಔದಾಸೀನ್ಯ ಮುಸುಕಿತ್ತು ಬೆಳವಡಿಯ ಭಟರ ಸೇನೆ ಶಿವಾಜಿಯ ಚಿಕ್ಕ ಸೈನ್ಯದ ಮೇಲೆ ಬಿದ್ದು ಹೋರಾಡಿ ಗೆದ್ದು ತಮ್ಮ ಆಕಳ ಹಿಂಡನ್ನು ಬಿಡಿಸಿಕೊಂಡು ತನ್ನ ಸಂಸ್ಥಾನಕ್ಕೆ ಮರಳಿದೆ ಮಿಂಚಿನ ಯುದ್ಧದಲ್ಲಿ ಕೆಲವು ಸೈನಿಕರು ಸತ್ತಿದ್ದರೂ ಕೂಡ ಹಲವರು ಗಾಯಗೊಂಡು ನರಳುತ್ತಾ ಬಿದ್ದಿದ್ದರು ಈಗ ಶಿವಾಜಿ ಮಹಾರಾಜ ಮಾತ್ರ ತನ್ನ ಗುಡಾರದಲ್ಲಿ ಬಿಡಾರದಲ್ಲಿ ಕುಳಿತುಕೊಂಡು ಸೇನಾಪತಿಯಾಗಿರ್ತಕ್ಕಂಥ ವೆಂಕೋಜಿಯೊಂದಿಗೆ ಪರಸ್ಪರ ಚರ್ಚೆ ಇದ್ದಾನೆ ಪ್ರಿಯ ವಿದ್ಯಾರ್ಥಿಗಳೇ ಏನಾಗ್ತದೆ ನೋಡಿ ಇಲ್ಲಿ ಅಂದರೆ ಶಿವಾಜಿ ಹೇಳಿದ ನಾನು ಬೆಳಗಿನಲ್ಲಿ ಲೋಕೂರು ದೇವಿಯ ದರ್ಶನಕ್ಕೆ ಹೊರಟಿದ್ದೇನಲ್ಲವೇ ಎಂದೂ ಕಾಣದ ಅಪಶಕುನಗಳನ್ನು ಇಂದು ಕಂಡೆ ಅಲ್ಲಿ ದೇವಿಯ ದರ್ಶನ ಒದಗಿದರೂ ಮನಸ್ಸು ಏಕೋ ಅಸಮಾಧಾನದಿಂದ ಕುದಿಯುತ್ತಲಿತ್ತು ದೇವಿ ಕೊಟ್ಟ ದೃಷ್ಟಾಂತವೂ ಅನುಕೂಲವಾಗಿ ಕಾಣಲಿಲ್ಲ ಮರಳಿ ಬರೋದರಲ್ಲಿಯೇ ಅಲ್ಲಿ ಇಂಥ ಇಂಥದ್ದೊಂದು ಅನರ್ಥ ಆಗಿ ಹೋಗಿ ಬಿಟ್ಟಿತ್ತಲ್ಲ ಅಂತಿಕೊಂಡು ಶಿವಾಜಿ ಹೇಳ್ತಾನೆ ಆಗ ಅವನ ಮಂತ್ರಿಯಾಗಿರ್ತಕ್ಕಂಥ ಸೇನಾಪತಿಯಾಗಿರ್ತಕ್ಕಂಥ ವೆಂಕೋಜಿ ಮಾತಾಡ್ತಾ ಇದ್ದಾನೆ ನಮ್ಮ ಇಡೀ ದಕ್ಷಿಣ ದಿಗ್ವಿಜಯಗಳಲ್ಲಿ ಇಂತಹ ಅನರ್ಥದ ಸಂದರ್ಭಗಳು ಎಲ್ಲಿಯೂ ಕೂಡ ಒದಗಿರಲಿಲ್ಲ ಎಲ್ಲ ಕಡೆಗೂ ನಮ್ಮ ಸೈನಿಕರ ಕೈಯೇ ಮೇಲಾಗಿತ್ತು ನಮ್ಮ ಹೆಸರನ್ನು ಕೇಳಿದ ಕೂಡಲೇ ಅಲ್ಲಲ್ಲಿಯ ಜನರೆಲ್ಲ ನಮಗೆ ಅನುಕೂಲಗಳನ್ನು ಒದಗಿಸಿಕೊಡುತ್ತಿದ್ದರು ಆಗ ಶಿವಾಜಿ ಹೇಳಿದ ಇಲ್ಲಿಯೂ ನಮಗೆ ಯಾವ ತೊಂದರೆಯೂ ಆಗುತ್ತಿರಲಿಲ್ಲ ನಮ್ಮ ಸೈನಿಕರು ದುಡುಕಿ ತಪ್ಪು ಮಾಡಿದರು ಒಂದು ರಾಜ್ಯದ ಆಕಳ ಹಿಂಡನ್ನು ಹೊಡೆದುಕೊಂಡು ಬರುವುದೆಂದರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತೆಯೇ ಸರಿ ಸರಿ ಅಲ್ಲವೇ ಅನ್ನುವ ಭಾವ ಹೇಳಿದಾಗ ವೆಂಕೋಜಿ ಹೇಳ್ತಾನೆ ಮಾತು ಮಿಂಚಿ ಹೋಗಿದೆ ಮಹಾರಾಜರೇ ಇಂದಿನ ಸೋಲು ಚಿಕ್ಕದಾದರೂ ಕೂಡ ನಾವು ಮಾಡಿದ ಈ ಹಿಂದೆ ಗಳಿಸಿರ್ತಕ್ಕಂಥ ಸಮಸ್ತ ದಿಗ್ಗಿಜಲದ ಕೀರ್ತಿಯನ್ನು ಕೂಡ ಅದು ಆ ಕೀರ್ತಿಗೆ ಕಲಂಕವನ್ನು ತಂದುಬಿಡ್ತು ಅನ್ನುವ ಭಾವವನ್ನು ಹೇಳಿದ ಶಿವಾಜಿ ಹೇಳ್ತಾನೆ ಹಾಗಾದರೆ ಏನು ಮಾಡಬೇಕು ಈಗ ಅಂದಾಗ ವೆಂಕೋಜಿ ಹೇಳಿದ ನಾನು ನಾನೇನು ಹೇಳಲಿ ಸನ್ನಿಧಿಯ ಚಿತ್ತ ಆದರೆ ಒಂದು ಮಾತನ್ನು ಹೇಳಬೇಕೆನಿಸುತ್ತದೆ ಈ ನಮ್ಮ ಸೋಲಿನ ವರ್ತಮಾನ ಮಿಕ್ಕ ಕಡೆಗಳೆಲ್ಲ ತಿಳಿದರೆ ನಮ್ಮ ಸೈನ್ಯದ ಅಸಮರ್ಥತೆಯ ಕಲ್ಪನೆ ದೇಶದಲ್ಲೆಲ್ಲ ಹಬ್ಬಿ ಹರಡ್ಬಿಡ್ಬೋದು ವೈರಿಗಳು ಮತ್ತೆ ಬಲಿಷ್ಠರಾಗಿ ನಮ್ಮ ಮೇಲೆ ಬಿದ್ದು ಬಿಡ್ಬೋದು ಅನ್ನೋ ಭಾವನೂ ಕೂಡ ಬರ್ತದೆ ಅಖಂಡ ಮಹಾರಾಷ್ಟ್ರ ಸಾಮ್ರಾಜ್ಯ ಪಥ್ಯಕರ ಅನಿಸೋದಿಲ್ಲ ದೊಡ್ಡ ದೊಡ್ಡ ಮಧ್ಯಾಹ್ನಗಳನ್ನು ಸೆಡೆಬಡೆದವರು ಇಲ್ಲಿ ಬಂದು ಸಣ್ಣ ಬಡಕಲು ಬಸವನಿಗೆ ನಾವು ಆಗುತ್ತದೆ ಎನ್ನುವ ಭಾವವನ್ನು ವೆಂಕೋಜಿ ಹೇಳ್ತಾನೆ ಶಿವಾಜಿ ಹೇಳಿದ ನಿಮ್ಮ ಮಾತೇನೋ ವೆಂಕೋಜಿ ಅಸಮರ್ಥತೆಯ ಕಲ್ಪನೆಗೆ ಆಸ್ಪದವಾಗುವುದು ಒಳ್ಳೆಯದಲ್ಲ ನಮ್ಮ ಹಿಂಗಾಪಿನ ಸೈನ್ಯ ಇಂದಿನ ಇರುಳೇ ಇಲ್ಲಿಗೆ ಬಂದು ತಲುಪುತ್ತದೆ ನಾಳೆ ದಿನವೇ ಬೆಳವಡೆಯ ಕೋಟೆಗೆ ಮುತ್ತಿಗೆ ಹಾಕಬೇಕು ಮರಾಠ ವೀರ ಸಿಂಹಗಳ ಶಕ್ತಿ ಎಂತಹದಿದೆ ಎಂಬುದನ್ನು ಇಲ್ಲಿಯವರೆಗೂ ತೋರಿಸಿಯೇ ಹೋಗೋಣ ಎನ್ನುವ ಭಾವ ಹೇಳಿ ಬೆಳವಡೆಯ ವಿಜಯವನ್ನೂ ಕೂಡ ಉಡಿಯಲ್ಲಿ ಕಟ್ಟಿಕೊಂಡು ನಮ್ಮ ದೇಶಕ್ಕೆ ಮರಳುವುದು ಹಿತಕರ ಅಂಥೇಳಿ ಅನಿಸ್ತದೆ ನನಗೂ ಅಂತ ಶಿವಾಜಿ ಹೇಳಿದ ವೆಂಕೋಜಿ ಹೇಳ್ತಾನೆ ದೊರೆಗಳದ್ದು ಸಮಂಜಸವಾದ ವಿಚಾರ ಸೈನ್ಯಕ್ಕೆ ಸೋಲಿನ ಚಟ ಹಚ್ಚುವುದು ತುಂಬ ಹಾನಿಕರವಾದದ್ದು ಅಂತ ತಿಳ್ಕೊಂಡು ಹೇಳ್ತಾನೆ ಆಗ ಶಿವಾಜಿ ಆಗಲಿ ವೆಂಕೋಜಿ ಈಗ ಸತ್ತ ಸೈನಿಕರ ಮುಂದಿನ ವ್ಯವಸ್ಥೆಯಾಗಲಿ ಗಾಯಾಳುಗಳಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಉಪಚಾರ ನಡೆಯಲಿ ಸದ್ಯ ದಿಗ್ವಿಜಯದ ಯುದ್ಧ ನಿಲ್ಲಿಸಿ ಸೈನಿಕರಿಗೆ ವಿಶ್ರಾಂತಿಯನ್ನು ಕೊಡಬೇಕೆಂದು ಮಾಡಿದ್ದೆವು ಈಗ ಇದ್ದುದಿದ್ದ ಹಾಗೆ ನಾವಾಗಿಯೇ ಯುದ್ಧ ಹೂಡಬೇಕಾಗಿ ಬಂತು ಶ್ರೀ ಭವಾನಿಯ ಇಚ್ಛೆ ಅವಳ ಕೈಯಲ್ಲಿ ಗೊಂಬೆಗಳು ನಾವು ದಿಗ್ವಿಜಯ ಸಂ ಪರಿಪೂರ್ಣತೆಯೇ ಆ ತಾಯಿಯ ಸಂಕಲ್ಪವಾಗಿರಬಹುದು ಆಗಲಿ ನೀವು ಮುಂದಿನ ಸಿದ್ಧತೆಗೆ ತೊಡಗಿರಿ ಬೆಳಗಿನ ಜಾವದಲ್ಲಿಯೇ ನಮ್ಮ ಸೈನ್ಯ ಬೆಳವಡಿಯತ್ತ ಕೂಚು ಮಾಡಿರಿ ಅಂದರೆ ಪ್ರಯಾಣ ಮಾಡಲಿ ಎನ್ನುವ ಭಾವ ಅವರು ಹೇಳ್ತಾ ಇದ್ದಾರೆ ಹೀಗೆ ಇರುವಾಗ ಮಹಾರಾಜರ ಆಜ್ಞೆ ರಾಮರಾಮ್ ಅಂತಿರುಕೊಂಡು ಆ ವ್ಯಕ್ತಿ ಹೋದ ಅಂದರೆ ಇಲ್ಲಿಯವರೆಗೆ ನಾವು ಏನು ನೋಡಿದ್ವಿ ಅಂದರೆ ಶಿವಾಜಿ ಮಹಾರಾಜರು ಲೋಕೂರ್ ದೇವಿಯ ದರ್ಶನಕ್ಕೆ ಪ್ರಯಾಣ ಮಾಡಿದರು ಎಲ್ಲ ಕಡೆಯೂ ಕೂಡ ಕೇಳ್ತಾ ಇದ್ದವು ಬೆಳವಡೆ ಸಂಸ್ಥಾನದ ಸೈನಿಕರಿಂದ ಶಿವಾಜಿ ಸೈನಿಕರಿಗೆ ಸೋಲಾಗಿತ್ತು ಮತ್ತು ಆಕಳುಗಳನ್ನು ಹೊಡೆದುಕೊಂಡು ಹೋಗಿದ್ರವರು ಸೇನಾಪತಿ ಮತ್ತು ಮಹಾರಾಜರ ನಡುವೆ ಸಂಭಾಷಣೆ ನಡೀತು ಬೆಳವಡೆ ಸಂಸ್ಥಾನದ ಮೇಲೆ ಯುದ್ಧ ಘೋಷಣೆ ಆಗಬೇಕು ಅಂತ ಆದರೆ ಯುದ್ಧದಲ್ಲಿ ಗಾಯಾಳುಗಳಾಗಲಿ ಸೋತವರ ಸೈನಿಕರ ಮೇಲೆ ಮಾನವೀಯ ವರ್ತನೆ ನಡೆಯಬೇಕು ಅನ್ನುವ ಒಂದು ಭಾವವನ್ನು ಅವರು ಶಿವಾಜಿ ಹೇಳ್ತಾ ಇದ್ದಾನೆ ಆ ನಂತರ ಇನ್ನೂ ಒಂದು ಸ್ವಲ್ಪ ಭಾವ ನಾವು ನೋಡಬೇಕು ಆ ನಂತರ ಸಾರಾಂಶದ ಕಡೆ ಹೋಗ್ತೀವಿ ನಾವು ನಾಲ್ಕನೇ ನಿವೇದಕ ಮರುದಿನ ಮುಂಜಾವದಲ್ಲಿ ಅಂದರೆ ಶಿವಾಜಿ ಸೈನ್ಯ ಬೆಳವಡಿ ಹತ್ರ ಏನೋ ಹೋಯಿತು ಕನ್ನಡದ ಬಂಟರು ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು ಶಿವಾಜಿಯ ಸೈನ್ಯ ಬಂದು ಕೋಟೆಯನ್ನು ಮುತ್ತಿ ಬೆ ಬೆಳೆಸಿ ನಿಂತಿತ್ತು ಘೋರವಾದ ಯುದ್ಧ ನಡೀತು ಮರಾಠ ಸೈನಿಕರಿಗೆ ಎಂದೂ ಮರೆಯದಂತಹ ಏಟು ಬಿತ್ತು ಇಪ್ಪತ್ತಾರು ದಿನಗಳವರೆಗೆ ಯುದ್ಧ ನಡೆದೇ ಇದ್ದಿತು ಶಿವಾಜಿ ಮಾತ್ರ ಬೆರಗಾಗಿ ಬೆರಳು ಕಚ್ಚಿಬಿಟ್ಟ ಅನ್ನೋದು ಈ ನಾಟಕದ ಸಾರ ಆಗಿತ್ತು ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗಿನ ಒಂದು ಪಾಠದ ಸಾರಾಂಶವನ್ನು ನಾವು ಹೀಗೆ ನೋಡಬೇಕು ಬೆಳವಡಿಯ ಸೈನಿಕರಿಂದ ಶಿವಾಜಿ ಸೈನ್ಯಕ್ಕೆ ಒಂದು ಉಂಟಾದ ಸೋಲಿನ ಭಾವವನ್ನು ನಾವು ತಿಳ್ಕೊಂಡಿವಿ ಮಹಾನಾಯಕರು ಕೂಡ ಅಜಾಗರೂಕತೆಯಿಂದ ಇದ್ದರೆ ಸೋಲನ್ನು ಅನುಭವಿಸುತ್ತಾರೆ ಎಂಬುದನ್ನು ತಿಳಿತೀವಿ ಮಹಾರಾಷ್ಟ್ರ ಸಾಮ್ರಾಜ್ಯದ ಹಿಂದಿನ ಮಹತ್ವಾಕಾಂಕ್ಷೆಯನ್ನು ನಾವು ಅರ್ಥಕೊಂಡಿವಿ ಸೈನಿಕರಿಗೆ ಎಲ್ಲೋದು ಒಂದೇ ಹವ್ಯಾಸ ಆಗಬೇಕು ವಿನಃ ಸೋಲಿನ ಚಟ ಇರಬಾರದು ಎಂಬುದನ್ನು ಕೂಡ ನಾವು ತಿಳ್ಕೊಂಡಿವಿ ಪ್ರಿಯ ವಿದ್ಯಾರ್ಥಿಗಳೇ ಇಷ್ಟು ಹೊತ್ತಿನವರೆಗಿನ ಒಂದು ವಸ್ತುನಿಷ್ಠ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ ಶಿವಾಜಿಯ ಸೇನಾಪತಿಯ ಹೆಸರೇನು ವೆಂಕೋಜಿ ಭಾವಾಜಿ ತಾನಾಜಿ ಶಿವಾಜಿ ಯಾವುದು ಅನ್ನೋದನ್ನು ಹೇಳಬೇಕು ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಶಿವಾಜಿಯ ಗುರಿ ಏನೇ ಆಗಿತ್ತಪ್ಪ ಅಂದರೆ ಶ್ರೀ ಸಾಮ್ರಾಜ್ಯವನ್ನು ಕಟ್ಟುವುದು ಮಹಾರಾಷ್ಟ್ರ ಸಾಮ್ರಾಜ್ಯವನ್ನು ಕಟ್ಟುವುದು ಮೈಸೂರು ಸಾಮ್ರಾಜ್ಯವನ್ನು ಗೆಲ್ಲುವುದು ಮುಸ್ಲಿಮರ ವಿರುದ್ಧ ಹೋರಾಡುವುದು ಯಾವುದು ಅನ್ನೋದನ್ನು ಬರೀಬೇಕು ಶಿವಾಜಿಯ ಸೈನಿಕರನ್ನು ಸೋಲಿಸಿದ ಪಡೆ ಯಾವುದು ಬೆಳವಡಿಯ ಪಡೆ ಕಿತ್ತೂರಿನ ಪಡೆ ಮೈಸೂರಿನ ಪಡೆ ಬಿಜಾಪುರದ ಪಡೆ ಯಾವುದು ವಿದ್ಯಾರ್ಥಿಗಳು ಹೇಳಬೇಕು ಅದಾದ ನಂತರ ಬೆಟಗೇರಿ ಕೃಷ್ಣ ಶರ್ಮರ ಕಾವ್ಯನಾಮ ಏನು ಆನಂದಕಂದ ಶಿವಾನಂದ ಕಾವ್ಯಾನಂದ ಅಮಿತಾನಂದ ಯಾವುದು ಅನ್ನೋದನ್ನು ನೀವು ಉತ್ತರಿಸಬೇಕು ಇದಾದ ಮೇಲೆ ಮರಾಠರು ಹಾಗೂ ಬೆಳವಡಿ ಸಂಸ್ಥಾನಗಳ ನಡುವೆ ಎಷ್ಟು ದಿನಗಳವರೆಗೆ ಯುದ್ಧ ನಡೆಯಿತು ಅನ್ನೋದನ್ನು ನೀವು ಹೇಳಬೇಕಾಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಇಪ್ಪತ್ತಾರು ದಿನಗಳವರೆಗೆ ಹದಿನಾರು ದಿನಗಳವರೆಗೆ ಮೂವತ್ತಾರು ದಿನಗಳವರೆಗೆ ನಲವತ್ತಾರು ದಿನಗಳವರೆಗೆ ಅನ್ನೋದು ಯಾವುದು ನೀವು ಉತ್ತರಿಸಬೇಕು ಇದಾದ ನಂತರ ಶಿವಾಜಿ ಇಷ್ಟ ದೇವತೆ ಯಾವುದು ಭವಾನಿ ಮಾತೆ ಸಂತೋಷಿ ಮಾತೆ ಶ್ರೀಮಾತೆ ಮತ್ತು ಜೀಜಾ ಮಾತೆ ಯಾರು ಅನ್ನೋದನ್ನು ವಿದ್ಯಾರ್ಥಿಗಳು ಉತ್ತರಿಸಬೇಕು ಕೊಂಕಣದ ನರಿಗಳು ಎಂದರೆ ಯಾರು ಮರಾಠರು ಸುಲ್ತಾನರು ಪಾಳೆಗಾರರು ಮತ್ತು ಶಾಹಿ ಮನೆತನದವರು ಯಾವುದು ವಿದ್ಯಾರ್ಥಿಗಳು ಉತ್ತರಿಸಬೇಕು ಮತ್ತು ತುರುಗಾಳೆಗ ಅಂದರೆ ಏನು ಗೋವುಗಳನ್ನು ರಕ್ಷಿಸುವುದು ದನಗಳನ್ನು ರಕ್ಷಿಸುವುದು ಮಕ್ಕಳನ್ನು ರಕ್ಷಿಸುವುದು ಮತ್ತು ಗೋವುಗಳನ್ನು ಕದಿಯುವುದು ಯಾವುದು ಅನ್ನೋದನ್ನು ಉತ್ತರಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಇಷ್ಟು ಹೊತ್ತಿನವರೆಗೆ ಕೇಳಿದ ಈ ಪಾಠ ತಮ್ಮ ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತ ಹೇಳ್ತಾ ಇದು ಐದನೇ ವಿಡಿಯೋ ನಾಟಕಕ್ಕೆ ಸಂಬಂಧಪಟ್ಟಂಗೆ ಐದು ವಿಡಿಯೋಗಳನ್ನು ಕೂಡ ಸಮಗ್ರವಾಗಿ ನೋಡಿ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಧನ್ಯವಾದಗಳು